ನಿನ್ನೆಯ ದಿನ ನಾವು ಪರಳಿಯ ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದ್ವಿ. ರಾತ್ರಿ ಸುಮಾರು 11 ಗಂಟೆ ಆಯಿತು ದೇವಸ್ಥಾನದಿಂದ ಹೊರಗಡೆ ಬರೋದಕ್ಕೆ. ನಿನ್ನೆ ಆಮೇಲೆ ದೇವಸ್ಥಾನದ ಒಳಗಡೆಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದ ಕಾರಣ ಅದರ ಚಿತ್ರೀಕರಣವನ್ನು ನಾವು ಮಾಡಿಲ್ಲ. ಈಗ ನಾವು ಪರಳಿಯಿಂದ ಅವಂಧ ನಾಗನಾಥ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೀವಿ. ಅವಂಧ ನಾಗನಾಥ ಮಹಾರಾಷ್ಟ್ರದಲ್ಲಿ ಸ್ಥಿತವಾಗಿರತಕ್ಕಂತಹ ಇನ್ನೊಂದು ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ಈಗ ತಾನೇ ನಾವು ಪರಳಿಯಿಂದ ಪ್ರಯಾಣವನ್ನು ಬೆಳೆಸಿದ್ದೀವಿ. ಅವಂಧ ನಾಗನಾಥ ಜ್ಯೋತಿರ್ಲಿಂಗದ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಹಿರಿಯರು ಮತ್ತು ತಂಡದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಹೆಗಡೆ ಅವರು ಈ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಮಗೆ ಹೇಳ್ತಾರೆ. ನಮಸ್ಕಾರ. ಇವತ್ತು ನಮ್ಮದು ಈ ಪ್ರವಾಸದ 3ನೇ ದಿನ. ಮೊದಲನೇ ದಿನ ನಾವು ಶ್ರೀಶೈಲದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನವನ್ನು ಮಾಡಿದ್ವಿ. ಇನ್ನು 2ನೇ ದಿನ ಪರಳಿಯ ವೈದ್ಯನಾಥ ಅಥವಾ ವೈಜನಾಥ ಅಂತ ಕರೀತಕ್ಕಂತಹ ಜ್ಯೋತಿರ್ಲಿಂಗ ದರ್ಶನವನ್ನು ನಿನ್ನೆ ಮಾಡಿದ್ವಿ. ಇವತ್ತು 2 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಮೊದಲನೇದಾಗಿ ಇವತ್ತು ನಾವು ಅವಂಧ ನಗರದಲ್ಲಿರ್ತಕ್ಕಂತಹ ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ನಾಗನಾಥೇಶ್ವರ ಅಥವಾ ನಾಗೇಶ್ವರ ಜ್ಯೋತಿರ್ಲಿಂಗನ ಆದಿಶಂಕರಾಚಾರ್ಯರು ನಾಗೇಶಂ ದಾರುಕಾವನೆ ಅಂತ ಗುರುತಿಸ್ತಾರೆ. ಭಾಳಷ್ಟು ಜನ ದಾರುಕಾವನೆ ಅನ್ನತಕ್ಕಂಥ ಒಂದು ಉಲ್ಲೇಖವನ್ನು ದ್ವಾರಕಾವನೆ ಅಂತ ಅನ್ಕೊತಾರೆ. ದ್ವಾರಕ ಅಲ್ಲ, ದ್ವಾರಕ ಅಂತ ಹೇಳಿಲ್ಲ ಅವರು, ದಾರುಕ ಅಂತ ಹೇಳಿದ್ರು. ದಾರುಕಾವನೆ, ದಾರುಕ ಅಂದರೆ ದಾರು ಅಂದರೆ ಸಂಸ್ಕೃತದಲ್ಲಿ ಕಟಿಗೆ ಅಂತ, ದೇವದಾರು ವೃಕ್ಷ ಅಂತ ಈ ಥರ ಏನಿದೆ ಕಟ್ಟಿಗೆ ಅಂತ. ಕಟ್ಟಿಗೆ ಮರದ ಒಂದು ವನದಲ್ಲಿ ಇರ್ತಕ್ಕಂತಹ ನಾಗೇಶ್ವರ ದ್ವಾರಕಾವನೆ ನಾಗೇಶ್ವರ ದೇವಸ್ಥಾನ ಅಂತ ಶಂಕರಾಚಾರ್ಯರು ಗುರುತಿಸ್ತಾರೆ. ಹಿಂದೂ ಧರ್ಮದ ವಿಶೇಷತೆಯಂತೆ ಪ್ರತಿಯೊಂದು ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಶ್ಲೋಕಗಳ ಬಗ್ಗೆ ಜಿಜ್ಞಾಸೆ ಮಾಡತಕ್ಕಂಥ ಅವಕಾಶ ಇದೆ. ಯು ಕ್ಯಾನ್ ಪುಟ್ ಯುವರ್ ಒಪಿನಿಯನ್ ಎಟ್ ಎನಿ ಕಾಸ್ಟ್ ಆನ್ ಎನಿ ಟೈಮ್. ಆ ಒಂದು ಜಿಜ್ಞಾಸೆಯ ಒಂದು ಏನಂತಾರೆ ಗ್ರೇಟೆಸ್ಟ್ ಮಹಾನತೆ ಪ್ರಕಾರ ಹಲವಾರು ವಿದ್ವಾಂಸರು ನಾಗನಾಥ ಜ್ಯೋತಿರ್ಲಿಂಗವನ್ನು ದ್ವಾರಕದಲ್ಲಿರ್ತಕ್ಕಂಥ ನಾಗನಾಥ ದೇವಸ್ಥಾನ ದೇವಸ್ಥಾನ ಜ್ಯೋತಿ ಜ್ಯೋತಿರ್ಲಿಂಗ ಅಂತ ಗುರುತಿಸ್ತಾರೆ ಹಲವಾರು ಜನ. ಇನ್ನು ಕೆಲವರು ಸುಕ್ಕೂರ್ ಪಾಕಿಸ್ತಾನದಲ್ಲಿದೆ, ಕರಾಚಿಯಿಂದ ಹತ್ರ ಇದೆ, ಅದನ್ನು ಕೂಡ ನಾಗನಾಥ ದೇವಸ್ಥಾನ ಅಂತ ಗುರುತಿಸ್ತಾರೆ. ಇನ್ನು ಕೆಲವರು ಇಲ್ಲಿ ಈಗ ನಾವು ಹೋಗ್ತಿದ್ದೀವಲ್ಲ ಅವಂಧ ನಾಗನಾಥ್, ಅದನ್ನು ನಾಗೇಶ್ವರ ದೇವ ಜ್ಯೋತಿರ್ಲಿಂಗ ಅಂತ ಗುರುತಿಸ್ತಾರೆ. ನಾವು ಆದಿಶಂಕರಾಚಾರ್ಯರನ್ನೇ ಫಾಲೋ ಮಾಡ್ತಿರೋದ್ರಿಂದ ಮತ್ತು ಅವರ ಶ್ಲೋಕವನ್ನೇ, ಅವರು ನೀಡಿದ ಸೂಚನೆಯನ್ನೇ ನಾವು ಪಾಲಿಸ್ತಿರೋದ್ರಿಂದ ಅವಂಧ ನಾಗನಾಥ್ ನಮಗೆ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಇವತ್ತಿನ ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಒಂದು ಅದ್ಭುತವಾದ ದೇವಸ್ಥಾನ. ಮೊದಲೇ ಹೇಳಿದಾಗೆ, ಎಲ್ಲರಿಗೂ ಗೊತ್ತಿರುವ ಹಾಗೆ, ಭಾರತ ದೇಶದಲ್ಲಿ ಹುಟ್ಟಿದ ಸರ್ವಕಾಲೀನ ಶ್ರೇಷ್ಠ ಮಹಿಳೆ ಅಂತ ಬಿರುದು ತಗೊಂಡಿರ್ತಕ್ಕಂತಹ ಅಹಲ್ಯ ಬಾಯಿ ಹೋಳ್ಕರ್ ಅವರು ಆ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಲವಾರು ದತ್ತಿಗಳನ್ನು ಕೊಟ್ಟಿದ್ದರು, ಈಗೇನು ದತ್ತಿ ಬಿಡ್ತಂಗಿಲ್ಲ. ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಆ ದೇವಸ್ಥಾನ ಒಳಗಡೆ ಹೋದ ಕೂಡಲೇ ನಮಗೆ ಸಣ್ಣದೊಂದು ವಿಷ್ಣುವಿನ ಮೂರ್ತಿ ಕಾಣುತ್ತೆ. ವಿಷ್ಣುವಿನ ಮೂರ್ತಿ ಕಾಣುತ್ತೆ. ಆ ವಿಷ್ಣುವಿನ ಮೂರ್ತಿಯ ಕೆಳಭಾಗದಲ್ಲಿ, ಅಂದರೆ ಅದನ್ನು ನೇರವಾಗಿ ಅದರನ್ನು ಕೆಳಗಲ್ಲ, ಅದರ ಮುಂದೆ ಕೆಳಭಾಗದಲ್ಲಿ ನೆಲಮಾಳಿಗೆಯಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಇದೆ. ಸದ್ಯ ಆದರೆ ಇವತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ, ನೋಡೋಣ ಏನಾಗುತ್ತೆ. ಧನ್ಯವಾದ. ಪರಳಿಯಿಂದ ಸುಮಾರು 118 ಕಿಲೋಮೀಟರ್ಗಳ ಅಂತರದಲ್ಲಿ
ಈ ಅವಂದ ನಾಗನಾಥ ಮಂದಿರ ಇದೆ. ಈಗ ನಾವು ಮಾರ್ಗ ಮಧ್ಯೆ ಸಾಕ್ತಾ ಇದ್ದೀವಿ. ಈಗ ಕೀಪ್ ಸ್ಟ್ರೇಟ್ ಆನ್ ದಿಸ್ ರೋಡ್. ಪರಳಿಯಿಂದ ಸುಮಾರು ಒಂದು 20 ನಿಮಿಷ ಈಗಾಗಲೇ ನಾವು ಪ್ರಯಾಣವನ್ನು ಬೆಳೆಸಿದ್ದೀವಿ. ಬಿಡು ರಸ್ತೆಯ ಎರಡೂ ಬದಿಗಳಲ್ಲಿ ಈಗ ತಾನೇ ಮುಂಗಾರು ಮಳೆ ಆಗಿರೋದರಿಂದ ಎಲ್ಲ ಕಡೆಯ ಬಿತ್ತನೆ ಆಗಿದೆ. ಹಾಗಾಗಿ ಎರಡೂ ಕಡೆ ಹಸಿರನ್ನು ತಾವು ಕಾಣಬಹುದು. ಶೇಂಗಾ ಈ ಭಾಗ ಶೇಂಗಾ ಬಿತ್ತನೆ ಈ ಭಾಗದಲ್ಲಿ ಶೇಂಗಾ ಬೆಳೆಯನ್ನು ಯಥೇಚ್ಛವಾಗಿ ಬೆಳೀತಾರೆ ಅನ್ನೋದು ಈಗ ನಮಗೆ ಕಂಡು ಬರ್ತಾ ಇದೆ. ಯಾಕಂದರೆ ನಾವು ನಿನ್ನೆಯಿಂದ ಏನು ಈ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ, ಈ ಬೀಡ್ ಮತ್ತು ಉಮರ್ಗ ಮಾರ್ಗ ಮಧ್ಯೆ ಏನು ನಾವು ಬಂದಿದ್ದೀವಿ, ಈ ಮಾರ್ಗದುದ್ದಕ್ಕೂ ನಮಗೆ ಶೇಂಗಾ ಬೆಳೆಯೇ ಹೆಚ್ಚಾಗಿ ಕಂಡು ಬಂದಿದೆ. ಹಾಗಾಗಿ ಈ ಭಾಗದಲ್ಲಿ ಶೇಂಗಾ ಬೆಳೆಯನ್ನು ಯಥೇಚ್ಛವಾಗಿ ಬೆಳೀತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮೋಸ್ಟ್ಲಿ ಬೇರೆ ಏನಾದರೂ ಬೆಳೀತಿರ್ಬೋದೇನೋ, ಬಟ್ ನಮಗೆ ಕಂಡು ಬಂದದ್ದು ಯಥೇಚ್ಛವಾಗಿ ಶೇಂಗಾ ಬೆಳೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳೀತಾರೆ. ಕಬ್ಬು ಇಲ್ಲಿ ಕಬ್ಬು ಸಹ ಇದೆ, ಅದ್ರ ಜೊತೆಗೆ ಶೇಂಗಾ ಬೆಳೆ ಹೆಚ್ಚಾಗಿ ಬೆಳೆದಿರೋದು ನಮಗೆ ಕಾಣ್ತಾ ಇದೆ. ಈಗ ನಾವು ಬೆಳಗಿನ ಉಪಾಹಾರಕ್ಕಾಗಿ ಒಂದು ವಿರಾಮವನ್ನು ಪಡೆದುಕೊಂಡಿದ್ದೀವಿ. ಮಹಾರಾಷ್ಟ್ರದ ಏನು ತಿಂಡಿಗಳಿದ್ದಾವೆ ಅವನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಮಹಾರಾಷ್ಟ್ರದ ತಿಂಡಿ ತಿನಿಸುಗಳನ್ನು ಮಾಡೋದಕ್ಕಾಗಿಯೇ ಈಗ ಒಂದು ಹೋಟೆಲಲ್ಲಿ ಈಗ ಉಪಾಹಾರಕ್ಕಾಗಿ ನಿಂತಿದ್ದೀವಿ. ಈ ಊಟ ಮತ್ತು ಉಪಹಾರದ ಬಗ್ಗೆ ನಮ್ಮ ತಂಡದಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರತಕ್ಕಂತಹ ಮತ್ತು ಅದೇ ರೀತಿ ದೇಶದ ನಾನಾ ರಾಜ್ಯಗಳನ್ನು ಈಗಾಗಲೇ ಸುತ್ತಿ ಅಲ್ಲಿನ ಜನಜೀವನವನ್ನು ಅಲ್ಲಿನ ಫುಡ್ ಸ್ಟೈಲನ್ನು ತಿಳಿದುಕೊಂಡಿರ್ತಕ್ಕಂತಹ ನಮ್ಮ ಜಗನ್ನಾಥ್ ಹೆಗಡೆ ಸರ್ ಅವರು ಈ ಮಹಾರಾಷ್ಟ್ರದ ತಿಂಡಿಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕಾಗಿ ನಾವು ಅವರಲ್ಲಿ ಕೋರ್ತಾ ಇದ್ದೀವಿ. ಹಾಂ ಹೇಳಿ. ಮಹಾರಾಷ್ಟ್ರದ ಒಂದು ಫುಡ್ ಹ್ಯಾಬಿಟೇಟ್ ಬಗ್ಗೆ ಊಟದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ವಡಾಪಾವ್ ಭಾಳ ಫೆಮಿಲಿಯರ್ ಅಂದರೆ ಜನಪ್ರಿಯ. ಪಾವು ಅಥವಾ ಬ್ರೆಡ್ ಅಂತಕ್ಕಂಥದ್ದು ನಮ್ಮ ದೇಶದ್ದೇ ಅಲ್ಲ, ಪೋರ್ಚುಗೀಸರು ಬ್ರಿಟಿಷರು ಬಂದಮೇಲೆ ಪದ್ಧತಿ ಅದು ಹೆಂಗೆ ನಮ್ಮ ದೇಶದ ಈ ವಿಶೇಷವಾಗಿ ಮಹಾರಾಷ್ಟ್ರದಾಗ ಮನೆಗೆ ಹೋಗಿ ಕೊಡೋದೇ ಗೊತ್ತಿಲ್ಲ. ಆಮೇಲೆ ಇದು ಪಾವು ಅನ್ನೋದನ್ನು ನೋಡೋಕ್ಕೆ ಬ್ರೆಡ್ ಥರನೇ ಇರ್ತದೆ, ಆದರೆ ಇಟ್ ಈಸ್ ನಮ್ಮ ಕಡೆ ಸಿಕ್ತದಲ್ಲ ಏನು ನಾವು ಬ್ರೆಡ್ ಆ ಬ್ರೆಡ್ ಅಲ್ಲ. ಇದು ಸಾಲ್ಟ್ ಹಾಕಿ ಮಾಡಿದೆ, ಉಪ್ಪು ಹಾಕಿ ಮಾಡಿದೆ. ನಮ್ಮ ಕಡೆ ಎಲ್ಲ ಸಕ್ಕರೆ ಹಾಕಿ ಸಿಹಿ ಹಾಲು ಹಾಕಿ ಸಿಹಿ ಸಿಯರಂಗೆ ಮಾಡಿದೆ. ಇಲ್ಲಿ ಇದು ಉಪ್ಪು ಹಾಕಿ ಮಾಡಿರ್ತಾರೆ. ಸೊ ಟೇಸ್ಟ್ ಡಿಫ್ರೆನ್ಸ್. ಆಮೇಲೆ ಸಹಜವಾಗಿ ನಮ್ಮ ಕಡೆ ಅವಲಕ್ಕಿ ಒಗ್ಗರಣೆ ಏನು ಮಾಡ್ತಾರೆ ಹಂಗೆ ಇಲ್ಲಿ ಕೂಡ ಅವಲಕ್ಕಿ ಒಗ್ಗರಣೆ ಮಾಡ್ತಾರೆ. ಆಮೇಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಜೀವಂತ ಇರತಕ್ಕಂಥ ಚಪಾತಿ. ಚಪಾತಿ ಅಂದರೆ ಬರೀ ಗೋಧಿ ಹಿಟ್ಟಿಂದ ಮಾಡಿದ್ರೆ ಅದು ಚಪಾತಿ, ಜೋಳದ ಹಿಟ್ಟಿಂದ ಮಾಡಿದ್ರೆ ರೊಟ್ಟಿ. ಅದೇ ನಮ್ಮದು ನವಣೆ ಸಿರಿಧಾನ್ಯಗಳು, ನವಣೆ ಸಜ್ಜೆ ಇದೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಸ್ಟಿಕಾನ್ ಆಗೋಕ್ಕೆ ಬೈಂಡಿಂಗ್ ಏಜೆಂಟ್ ಥರ ಜೋಳದ ಹಿಟ್ಟು ಹಾಕಿ ಮಾಡಿದ್ರೆ ಅದು ಡಿಸ್ಕಾಲ್ ಚಪಾತಿ. ಚಪಾತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮನೆಗಳಲ್ಲಿ ಲೋಕಲ್ ಮನೆಗಳಲ್ಲಿ ಇವತ್ತು ಮಾಡ್ತಾರೆ. ಆಮೇಲೆ ಹೋಟೆಲ್ ಬೇಕು ಅಂತಂದರೆ ನೀವು ಧಾರವಾಡದಲ್ಲಿ ಎಲ್ಲಿ ಕ್ಯಾಂಟೀನ್ ಅಂತ ಒಂದಿದೆ, ಧಾರವಾಡದ LEA ಲಿಂಗಾಯತ್ ಎಜುಕೇಷನ್ ಅಸೋಸಿಯೇಷನ್ ಕ್ಯಾಂಟೀನಲ್ಲಿ LEA ಕ್ಯಾಂಟೀನಲ್ಲಿ ಕೂಡ ನಿಮಗೆ ದಪ್ಪಟೆ ಸಿಗುತ್ತೆ. ಯಾಕಂದರೆ ಟ್ರೈನ್ ಮಾಡ್ಬೋದು. ಇಲ್ಲಾಂದರೆ ಈಗ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಬಂದಾಗ ಯಾವುದಾದ್ರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಲೋಕಲ್ ಹೋಟೆಲ್ ಈಗ ನಾವು ನಿಂತಿದ್ದೀವಿ ಅದರ ಲೋಕಲ್ ಹೋಟೆಲ್ ನಿಂತ್ಕೊಂಡ್ರೆ ಇಲ್ಲಿ ನಿಮಗೆ ದಪ್ಪಾಟಿ ಸಿಗುತ್ತೆ. ನಾವು ಇವಾಗ ಹೇಳಿರೋದು ದಹಿ ದಪ್ಪಾಟಿ ಅಂತ, ನನ್ನಿಂದ ಬಂದ ದಹಿ ದಪ್ಪಾಟಿ ಅಂತ ದಪ್ಪಾಟಿ ಮತ್ತು ಮೊಸರು ಕೊಡ್ತಾರೆ. ಪ್ರಕಾರ ಮಹಾರಾಷ್ಟ್ರದ ಟಿಫನ್ ಅಂದರೆ ಬೆಳಗಿನ ಉಪಹಾರ ನನಗೆ ಗೊತ್ತಿದ್ದಂಗೆ ಪೋಹೆ ಅಂದರೆ ಅವಲಕ್ಕಿ. ಯಾಕಂದರೆ ಮಹಾರಾಷ್ಟ್ರದ ಲಿಂಕ್ ನನಗೂ ಸ್ವಲ್ಪ ಇರೋದರಿಂದ ಸ್ವಲ್ಪನೇ ಜಾಸ್ತಿನೇ ಲಿಂಕ್ ಇದೆ. ಹಾಗಾಗಿ ಮಹಾರಾಷ್ಟ್ರದ ಫೇವ್ರೆಟ್ ಟಿಫನ್, ನೀವು ಯಾವುದೇ ಮನೆಯಲ್ಲಿ ಹೋದರೂ ಫಸ್ಟು ಹೋದ ತಕ್ಷಣವೇ ಅವ್ರು ಕೊಡೋದೇ ನಿಮಗೆ ಅವಲಕ್ಕಿ, ಅವಲಕ್ಕಿ ಮತ್ತು ಚಹಾ. ಆಮೇಲೆ ಕಾಂದಾ ಬಜಿ ಅಂದರೆ ಈರುಳ್ಳಿ ಬಜಿ, ಇವು ಮಹಾರಾಷ್ಟ್ರದ ಸ್ಪೆಷಲ್ ನಾಷ್ಟಾಗಳು ಅಂದರೆ ಉಪಹಾರಗಳು. ಇದೇ ನೋಡಿ ಸ್ನೇಹಿತರೆ, ಮೂರನೇ ಒಂದೇ ದಹಿ ದಪಾಟೆ.
ಮಹಾರಾಷ್ಟ್ರ ಸ್ಪೆಷಲ್. ಇದು ಏನು ಕಾಣ್ತಾ ಇದೆ, ಇದು ಚಪಾತಿ, ಇದು ದಹಿ ಅಂದರೆ ಮೊಸರು, ಇದಕ್ಕೆ ಶೇಂಗಾ ಪುಡಿ ಮತ್ತು ಗುರುಳ್ಳ ಪುಡಿ ಕೊಟ್ಟಿದ್ದಾರೆ, ಒಂದು ಚಟ್ನಿ ಕೊಟ್ಟಿದ್ದಾರೆ, ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊಟ್ಟಿದೆ. ಹೇಗಿದೆ ಅಣ್ಣ ಟೇಸ್ಟ್ ಹೇಗಿದೆ? ಇದನ್ನು ಕರ್ನಾಟಕದಲ್ಲಿ ಮಾಡ್ತಾರೆ. ಹಾಂ, ಕರ್ನಾಟಕದಲ್ಲಿ ಹೋಟ್ಲಲ್ಲಿ ಬೇಕಂದರೆ ನೀವು ಧಾರವಾಡದಲ್ಲಿರ್ತಕ್ಕಂಥ ಎಲ್ಇ ಸೊಸೈಟಿ ಎಲ್ಇ ಕ್ಯಾಂಟೀನ್ ಅಂತ ಮಾಡ್ತೀವಿ, ಅಲ್ಲೂ ಟ್ರೈ ಮಾಡ್ಬೋದು. ಇದನ್ನೇ ನಮ್ಮ ಗ್ರಾಮೀಣ ಜನ, ಕರ್ನಾಟಕದ ಜನ ತಾಲಿಪೆಟ್ಟು ಅಂತೇಳಿ ತಪ್ಪಾಗಿ ಅಲ್ಲ ತಾಲಿಪೆಟ್ಟಮ್ಮ, ಇದು ದಪಾಟೆ. ಇದು ದಪಾಟಿ, ಗೋಧಿ ಹಿಟ್ಟಿನಿಂದ ಮಾಡಿದರೆ ಅದು ಚಪಾತಿ, ಬೇರೆ ನವಣೆ ಸಜ್ಜೆ ಜೋಳ ಈ ಥರ ಹಿಟ್ಟಿನಿಂದ ಮಿಕ್ಸ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಚಪಾತಿ. ನಾವೀಗ ಅವಂಧ ನಾಗನಾಥ ನಾಗೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ. ನಿಮಗೆ ಈ ದೇವಸ್ಥಾನದ ಒಳಭಾಗವನ್ನು ತೋರಿಸುವ, ಚಿತ್ರೀಕರಿಸುವ ಒಂದು ಅವಕಾಶವನ್ನು ಕಲ್ಪಿಸಿದ್ದೀವಿ. ಸುಮಾರು 5,000 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ದೇವಸ್ಥಾನ ಎಂಬ ಐತಿಹ್ಯವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ಅವಂಧ ನಾಗನಾಥ ದೇವಸ್ಥಾನದ ತಾವು ಚಿತ್ರೀಕರಣವನ್ನು ನೋಡ್ತಾ ಇದ್ದೀರಿ. ಇದು ದೇವಸ್ಥಾನದ ಹೊರಭಾಗದಲ್ಲಿ ನಾವೀಗ ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಈ ದೇವಸ್ಥಾನವು ಸುಮಾರು 600 ವರ್ಷಗಳ ಹಿಂದೆ ಪೂರ್ವ ಚಾಲುಕ್ಯರ ಅಂದರೆ ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಒಂದು ಐತಿಹ್ಯ. ತದನಂತರ ದಿನಮಾನದಲ್ಲಿ ಈ ದೇವಸ್ಥಾನ ಯಾರಿಗೂ ಕಾಣದ ಹಾಗೆ ಬೆಟ್ಟದಲ್ಲಿ ಅಥವಾ ಕಾಡಿನಲ್ಲಿ ಅಪ್ರತ್ಯಕ್ಷವಾಗಿದ್ದದ್ದನ್ನು 7 ಮತ್ತು 8 ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ಜ್ಯೋತಿರ್ಲಿಂಗವನ್ನು ಮತ್ತೆ ಪತ್ತೆ ಮಾಡಿದರು ಅಂತಕ್ಕಂಥದ್ದು ಇಲ್ಲಿನ ಐತಿಹ್ಯ. ನಂತರದಲ್ಲಿ ಆದಿಗುರು ಶಂಕರಾಚಾರ್ಯರು ಇದನ್ನು ಪತ್ತೆ ಮಾಡಿದ ನಂತರ ಕಾಲಾನಂತರದಲ್ಲಿ ರಾಣಿ ಅಹಲ್ಯಾಬಾಯಿ ಈ ದೇವಸ್ಥಾನವನ್ನು ಪುನರುತ್ಥಾನ ಮಾಡಿದರು ಅಂತಕ್ಕಂಥದ್ದು ಇಲ್ಲಿನ ಇತಿಹಾಸದಿಂದ ತಿಳಿದುಬರ್ತದೆ. ಈ ದೇವಸ್ಥಾನದ ಹೊರ ಆವರಣದಲ್ಲಿ ಸಂಪೂರ್ಣವಾಗಿ ವಿಷ್ಣುವಿನ ಅವತಾರದ ಕುರಿತಂತಹ ಚಿತ್ರಗಳನ್ನು ತಾವು ಕಾಣಬಹುದು. ವಿಷ್ಣುವಿನ ಅವತಾರಗಳು, ಸುಂದರವಾದ ಮೂರ್ತಿಗಳ ಕೆತ್ತನೆ ಈ ದೇವಸ್ಥಾನದಲ್ಲಿದೆ. ಆದರೆ ಒಳಗಡೆ ಇರತಕ್ಕಂಥದ್ದು ಜ್ಯೋತಿರ್ಲಿಂಗ ಅಂದರೆ ಶಿವನ ಲಿಂಗ ಒಳಗಡೆ ಇದೆ. ಒಳ ದೇವಸ್ಥಾನದ ಒಳಗಡೆ ಪ್ರವೇಶಿಸುತ್ತಿದ್ದಂತೆಯೇ ನಿಮಗೆ ವಿಷ್ಣುವಿನ ಮೂರ್ತಿ ಕಾಣಸಿಗುತ್ತೆ. ಅದರ ನಂತರ ಭೂಮಿಯಿಂದ ಅಂದರೆ ನೆಲಮಟ್ಟದಿಂದ ಸುಮಾರು 8-10 ಕೆಳಗಡೆ ಮತ್ತೆ ಕೆಳಗೆ ಇಳಿದ ನಂತರ ಪಾತಾಳದಲ್ಲಿ ಇಳಿದ ನಂತರ ನಿಮಗೆ ಶಿವಲಿಂಗವನ್ನು ದರ್ಶನ ಮಾಡಬಹುದು. ಹಾಗಾಗಿ ಈ ಅವಂಧ ನಾಗನಾಥ ದೇವಸ್ಥಾನವು ನೆಲಮಟ್ಟದಿಂದ ಕೆಳಗಡೆ ಇದ್ದು ಈ ದರ್ಶನ ಬಹು ವಿಶೇಷವಾಗಿದ್ದು, ಹಾಗಾಗಿ ಈ ದೇವಸ್ಥಾನದ ದರ್ಶನವನ್ನು ಮಾಡಬೇಕಾಗಿ ನಾನು ಕೋರ್ತಾ ಇದ್ದೀನಿ. ದೇವಸ್ಥಾನದ ಹೊರಭಾಗ ಅತ್ಯಂತ ಸುಂದರವಾದ ಕೆತ್ತನೆಗಳಿಂದ, ಶಿಲ್ಪಕಲೆಯಿಂದ ಅವರು ನಿರ್ಮಾಣಗೊಂಡಿದೆ. ದೇವಸ್ಥಾನದ ಹೊರಭಾಗ ಕಲಾತ್ಮಕತೆಯನ್ನು ಹೊಂದಿದೆ. ದೇವಸ್ಥಾನದ ಹೊರಭಾಗದಲ್ಲಿ ಹಲವಾರು ದೇವಾನುದೇವತೆಗಳ ಮೂರ್ತಿಗಳನ್ನು ಕೆತ್ತಲಾಗಿದೆ. ಅತ್ಯಂತ ಸುಂದರವಾದ ಕೆತ್ತನೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಕಲ್ಯಾಣ ಚಾಲುಕ್ಯರು ಮತ್ತು ನಮ್ಮ ಏನು ಕರ್ನಾಟಕದ ಇತಿಹಾಸದ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನದಂತೆಯೇ ಈ ದೇವಸ್ಥಾನದ ಹೊರಭಾಗದಲ್ಲಿಯೂ ತಾವು ಹಲವಾರು ಮೂರ್ತಿಗಳ ನಿರ್ಮಾಣವನ್ನು ಕಾಣಬಹುದು. ಇದೆಲ್ಲದಕ್ಕಿಂತವೂ ವಿಶೇಷವಾಗಿ ಈ ದೇವಸ್ಥಾನವನ್ನು
ಹಿಂದೂ ಧರ್ಮದ ಪವಿತ್ರ ಸ್ಥಳವಾಗಿ ಅಂದರೆ ಜ್ಯೋತಿರ್ಲಿಂಗದ ಸ್ಥಳವಾಗಿ ಪರಿಗಣಿಸಿ ಈ ದೇವಸ್ಥಾನದ ದರ್ಶನ ಅತ್ಯಂತ ಮುಖ್ಯವಾಗುವುದರಿಂದ ಇಲ್ಲಿ ಬಂದಿರತಕ್ಕಂಥವರು ಬಹಳಷ್ಟು ಮಟ್ಟಿಗೆ ದೇವಸ್ಥಾನದ ಹೊರ ಭಾಗವನ್ನು ನೋಡಿ ಅಂದರೆ ಇದರ ಸೌಂದರ್ಯವನ್ನು ಸವಿಯೋದಕ್ಕಿಂತ ಹೆಚ್ಚಾಗಿ ಶಿವನ ಜ್ಯೋತಿರ್ಲಿಂಗದ ದರ್ಶನ ಪಡೆಯುವುದೇ ಇಲ್ಲಿನ ಮಹತ್ವವಾದ ಕಾರಣ ಆಗಿರೋದ್ರಿಂದ ಆದಷ್ಟು ಜನ ದೇವಸ್ಥಾನದ ಜ್ಯೋತಿರ್ಲಿಂಗದ ದರ್ಶನದ ನಂತರ ಇಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ಬೇರೆ ಜ್ಯೋತಿರ್ಲಿಂಗಗಳ ದರ್ಶನ ಏನು ದೇವಾಲಯಗಳಿವೆ ಆ ಎಲ್ಲ ದೇವಾಲಯಗಳಿಗಿಂತ ಇಲ್ಲಿವರೆಗೆ ಅಂದರೆ ನಾವು ನೋಡಿರತಕ್ಕಂಥ ದೇವಾಲಯಗಳಿಗಿಂತ ಹೆಚ್ಚು ಶಿಲ್ಪಕಲೆಯನ್ನು ಕಲಾ ವೈಭವವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು ಅವಂಧ ನಾಗನಾಥ ದೇವಾಲಯ. ಈ ದಿನ ಈ ದೇವಸ್ಥಾನದ ವೈಶಿಷ್ಟ್ಯ ಏನಂದರೆ ದೇವಸ್ಥಾನದ ಜ್ಯೋತಿರ್ಲಿಂಗ ಇರತಕ್ಕಂಥದ್ದು ನೆಲಮಟ್ಟದಿಂದ ಕೆಳಭಾಗದಲ್ಲಿದೆ, ಸುಮಾರು ಒಂದು 8-10 feet ಕೆಳಭಾಗದಲ್ಲಿದ್ದು ಇದನ್ನು ನೋಡೋದಕ್ಕೆ ಹೋಗುವಂಥ ಜಾಗ ಅತ್ಯಂತ ಕಿರಿದಾಗಿದ್ದು ಇದರಲ್ಲಿ ಹೋಗುವುದು ಮತ್ತು ಬರುವುದು ಎರಡೂ ಆಗಬೇಕಾಗಿರೋದ್ರಿಂದ ಅತ್ಯಂತ ಕಿರಿದಾದಂತಹ ಜಾಗ ಇದರಲ್ಲಿರೋದ್ರಿಂದ ಹೆಚ್ಚು ಜನ ಸೇರಿರೋದ್ರಿಂದ ಜನಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಒಳಗೆ ಹೋಗಿ ಪ್ರವೇಶಿಸಿ ಮತ್ತೆ ಪುನಃ ಬರುವುದು ಸ್ವಲ್ಪ ಕಷ್ಟದಾಯಕವಾಗಿ ನಮಗೆ ಅನ್ನಿಸ್ತು. ಆದರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಬೇರೆ ದಿನಗಳಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರನ ಹೊರತುಪಡಿಸಿ ಇತರ ದಿನಗಳಲ್ಲಿ ಅತ್ಯಂತ ಫ್ರೀಯಾಗಿ ಅಂದರೆ ಸುಗಮವಾಗಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ದೇವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದು ಆರಾಮಾಗಿ ಅಲ್ಲಿ ಕೆಲವು ಕಾಲ ಜ್ಯೋತಿರ್ಲಿಂಗದಲ್ಲಿ ಆ ಗರ್ಭಗುಡಿಯಲ್ಲಿ ಕುಳಿತು ಧ್ಯಾನಸ್ಥರಾಗಿ ಬರುವ ಅವಕಾಶವೂ ಇದೆ ಅಂತ ನಮಗೆ ತಿಳಿದು ಬಂತು. ಆದರೆ ಇವತ್ತು ಹೆಚ್ಚು ಜನ ಸೇರುವುದರಿಂದ ಆ ಭಾಗ್ಯ ನಮಗೆ ಲಭಿಸಲಿಲ್ಲ. ಪ್ರಾಯಶಃ ಪ್ರಯತ್ನ ಪಟ್ಟಿದ್ದರೆ ಆ ಭಾಗ್ಯ ಸಿಗುತ್ತೇನೆ. ಆದರೆ ಇರ್ತಕ್ಕಂಥ ಜನಸಂಖ್ಯೆಯನ್ನು ನೋಡಿದ ನಂತರ ನಾವು ಬೇಗನೆ ಒಳಭಾಗದ ಗರ್ಭಗುಡಿಯಿಂದ ಹೊರಗಡೆ ಬಂದ್ವಿ. ಮುಂದಿನ ದಿನಗಳಲ್ಲಿ ಮತ್ತೆ ಅವಕಾಶ ಸಿಕ್ಕಲ್ಲಿ ಮತ್ತೊಮ್ಮೆ ಈ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ನಮ್ಮ ಜ್ಯೋತಿರ್ಲಿಂಗಗಳ ದರ್ಶನದಲ್ಲಿಯ 3ನೇ ಜ್ಯೋತಿರ್ಲಿಂಗದ ದರ್ಶನ ಅವಂಧ ನಾಗನಾಥ ದೇವಾಲಯ. ಇದರ ನಂತರ ನಾವು ಇಲ್ಲಿಂದ ನೇರವಾಗಿ ಎಲ್ಲೂರಕ್ಕೆ ತೆರಳ್ತಾ ಇದ್ದೀವಿ. ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯವನ್ನು ನಾವು ತಮಗೆ ತೋರಿಸುವ ಪ್ರಯತ್ನ ಮಾಡ್ತೀವಿ. ಅದರ ನಂತರ ಗ್ರೀಷ್ಮೇಶ್ವರ ಜ್ಯೋತಿರ್ಲಿಂಗ ದೇವರ ದರ್ಶನವನ್ನು ನಾವು ಪಡೆಯಲಿದ್ದೀವಿ. ಈಗ ಮುಂದೆ ಮತ್ತೆ ನಾವು ಇಲ್ಲಿಗೆ ಈ ಜ್ಯೋತಿರ್ಲಿಂಗ ದೇವಸ್ಥಾನದ ನಾಗನಾಥ ದೇವಸ್ಥಾನದ ಒಂದು ಪ್ರಯಾಣವನ್ನು ಮುಕ್ತಾಯಗೊಳಿಸಿ ಮುಂದಿನ ದೇವಸ್ಥಾನದ ಕಡೆಗೆ ಮುಂದಿನ ಜ್ಯೋತಿರ್ಲಿಂಗದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಧನ್ಯವಾದಗಳು.